ಬರೀ ನಾವು ಒನ್ ಸೈಡೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ಹೈ ಬಜೆಟ್ ಸಿನಿಮಾಗಳು ಒಂದಷ್ಟು ಬರ್ತಾ ಇದೆ. ಇದನ್ನು ಮೆನ್ಷನ್ ಮಾಡಲೇಬೇಕು. ಬಿಕಾಸ್ ನಾವು ಯಾವುದೋ ಒಂದು ಸಿನಿಮಾನ ಸಪೋರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಈಗ ವಿಲನ್ ಬರ್ತಾ ಇದೆ. ಪ್ರೇಮ್ ಅವರು ತುಂಬ ದಿನಗಳ ನಂತರ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುದೀಪ್ ಸರ್ ಮತ್ತು ಶಿವಣ್ಣ ಇಬ್ಬರು ಕಾಂಬಿನೇಷನಲ್ಲಿ ಬರ್ತಾ ಇರೋಂಥ ಒಂದು ಭಾರಿ ದೊಡ್ಡ ಬಜೆಟಿನ ಸಿನಿಮಾ. ಸಿ ಆರ್ ಮನೋಹರ್ ಅಂತ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಬಂದು ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು ಎಲ್ಲರೂ ಕನ್ನಡಿಗರಷ್ಟು ಜನ ಸೇರಿಕೊಂಡು ಈ ಸಿನಿಮಾನ ಗೆಲ್ಲಿಸಬೇಕು. ಆ್ಯಂಡ್ ಇದು ಮಾತ್ರ ಅಲ್ಲದೆ ನಾನು ಹೇಳ್ತಾ ಇರೋದು, ದರ್ಶನ್ ಸರ್ ಕುರುಕ್ಷೇತ್ರ ಬರ್ತಾ ಇದೆ, ಮುನರತ್ನ ಅವರು ಪ್ರೊಡ್ಯೂಸ್ ಮಾಡಿರುವಂಥದ್ದು. ಎಷ್ಟೋ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ಅಂಬರೀಷ್ ಸರ್ ಇದ್ದಾರೆ, ಅರ್ಜುನ್ ಸರ್ಜಾ ಅವರಿದ್ದಾರೆ, ಸೊ ಹೀಗೆ ರವಿ ಸರ್ ಇದ್ದಾರೆ, ದೊಡ್ಡ ಒಂದು ತಾರಾಬಳಗನೇ ಇದೆ. ಅದು ಕೂಡ ಒಂದು ದೊಡ್ಡ ಬಜೆಟಲ್ಲಿ ಬರ್ತಾರಂಥ ಒಂದು ನಮ್ಮ ಕನ್ನಡಿಗರಿಗೆ ದಿ ವಿಲನ್ ಆಗ್ಬೋದು, ಕುರುಕ್ಷೇತ್ರ ಆಗ್ಬೋದು. ಸೊ ಕೆ ಜಿ ಎಫ್, ಯಶ್ ಅವ್ರದ್ದು ಕೆ ಜಿ ಎಫ್ ಬರ್ತಾ ಇದೆ, ಒನ್ ಆಫ್ ದಿ ಬಿಗ್ ಬಿಗ್ ಬಜೆಟ್ ಸಿನಿಮಾ ಅದು. ಸೊ ನಾವೆಲ್ಲ ಸೇರಿಕೊಂಡು ಈ ಎಲ್ಲ ಸಿನಿಮಾಗಳನ್ನು, ಶ್ರೀಮನ್ನಾರಾಯಣ ಕೂಡ ರಕ್ಷಿದ್ದು, ಅದು ಕೂಡ ಒಂದು ದೊಡ್ಡ ಬಜೆಟಲ್ಲಿ ಬರ್ತಾರಂಥ ಒಂದು ದೊಡ್ಡ ಕ್ಯಾನ್ವಾಸ್ ಸಿನಿಮಾ. ಸೊ ನಾವು ಅಷ್ಟು ಜನ ಕನ್ನಡಿಗರು, ನಾವು ಸಿನಿಮಾ ಫ್ಯಾನ್ಸ್ ಅನ್ನು ಹೇಳಿದ್ದೀವಿ, ನಮ್ಮ ಜವಾಬ್ದಾರಿ ಈ ಸಿನಿಮಾಗಳನ್ನು ನಾವು ಪ್ರಮೋಟ್ ಮಾಡಿ ಈ ಸಿನಿಮಾನ ದೊಡ್ಡ ಮಟ್ಟದ ಸಕ್ಸಸ್ ಮಾಡಬೇಕು. ಬಿಕಾಸ್ ಏನು ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗವಾಗ ಬರ್ತಾ ಇರ್ತೀರಲ್ವಾ?